ಇನ್ನು ಜಮೀರ್ ಪ್ರತಿಭಟನೆಗೆ ಕಾಂಗ್ರೆಸ್ನ ಎಂಎಲ್ಸಿ ಕೆಸಿ ಕೊಂಡಯ್ಯ ಅವರೇ ವಿರೋಧವನ್ನ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅನುಮತಿ ಅಸಾಧ್ಯ. ಬಳ್ಳಾರಿಗೆ ಬರದಂತೆ ಜಮೀರ್ ಅಹಮದ್ಗೆ ಕೊಂಡಯ್ಯ ಅವರು ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಸಿ ಕೊಂಡಯ್ಯ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು, ಅವರೇ ಜಮೀರ್ ಅಹಮದ್ ಖಾನ್ ಅವರೇ ಬರಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜಮೀರ್ ಬಂದು ಶಾಂತಿ ಸುವ್ಯವಸ್ಥೆ ಹಾಳಾಗುವುದು ಬೇಡ, ಬಳ್ಳಾರಿ ಜಿಲ್ಲಾಡಳಿತ ಪ್ರತಿಭಟನೆಗೆ ಅನುಮತಿಯನ್ನ ನೀಡಬಾರದು ಅಂತ ಕೂಡ ಆಗ್ರಹಿಸಿದ್ದಾರೆ. ಸೋಮಶೇಖರ್ ರೆಡ್ಡಿ ವಿರುದ್ಧ ಕಾನೂನಿದೆ ಅಂತ ಕೊಂಡಯ್ಯ ಅವರು ಹೇಳಿದ್ದಾರೆ. ಕೆಸಿ ಕೊಂಡಯ್ಯ ಅವರು ಮನವಿಯನ್ನ ಮಾಡಿಕೊಂಡಿರುವಂತದ್ದು ಪ್ರತಿಭಟನೆಯನ್ನ ಮಾಡಬೇಡಿ, ಇಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗುವುದು ಬೇಡ ಅಂತ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಹಾಗೆ ಪೊಲೀಸರಲ್ಲೂ ಕೂಡ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಬಾರದು ಪ್ರತಿಭಟನೆಗೆ ಅಂತ ಬಳ್ಳಾರಿ ಜಿಲ್ಲಾಡಳಿತಕ್ಕೆ ಅವರು ಮನವಿಯನ್ನ ಮಾಡಿದ್ದಾರೆ. ಕಾನೂನಿದೆ, ಸೋಮಶೇಖರ್ ರೆಡ್ಡಿ ಅವರನ್ನ ಕಾನೂನು ನೋಡ್ಕೊಳ್ಳುತ್ತೆ ಅಂತ ಕೆಸಿ ಕೊಂಡಯ್ಯ ಅವರು ಇದೇ ಸಂದರ್ಭದಲ್ಲಿ ಹೇಳಿರುವಂತದ್ದು. ಅದನ್ನ ನಿಮಗೂ ಕೂಡ ತೋರಿಸ್ತಾ ಇದ್ವಿ. ಕೆಸಿ ಕೊಂಡಯ್ಯ ಅವರು ಕಾಂಗ್ರೆಸ್ನ ಎಂಎಲ್ಸಿ ಪತ್ರವನ್ನ ಬರೆದಿದ್ದಾರೆ. ತಮಿಳುನಾಡಲ್ಲಿ ಕನ್ನಡಿಗರ ಮೇಲೆ